ನಮಸ್ಕಾರ ನಮಸ್ಕಾರ. ಏನ್ ತಿಪ್ಪ ಮರೆ, ಎಷ್ಟೊಂದು ಶೇಂಗಾ ಸುಲಿತಿದ್ದೀರಾ? ನಾಳೆ ಬಿತ್ತಬೇಕಲ್ಲ ಮೇಡಮ್. ಅವರೇ ಮತ್ತೆ ತಿಪ್ಪಮ್ಮ, ಶೇಂಗಾ ಸುಲ್ದು ನೇರವಾಗಿ ಹಂಗೆ ಬಿತ್ತನೆ ಮಾಡ್ತೀರಾ? ಹೌದು ಮೇಡಮ್. ಸಿಪ್ಪೆ ಎಲ್ಲ ತೆಗೆದು ದೊಡ್ಡ ಬೀಜ ಎಲ್ಲ ಆರಿಸ್ಕೊಂಡು ಸಿರಿಲ್ ಬೀಜ ತೆಗೆದು ನೇರವಾಗಿ ತಂದು ಹೊಲಕ್ಕೆ ಬಿತ್ತೀವಿ. ಹಂಗೆ ತಗೊಂಡೋಗಿ ಬೀಜ ಬಿತ್ತೋದ್ರಿಂದ ಸುಮಾರು ರೋಗಗಳು ಬರ್ತಿದ್ದಾವೆ. ಅದಕ್ಕೆ ಬೀಜೋಪಚಾರ ಮಾಡಿದ್ರೆ ಒಳ್ಳೇದಲ್ಲೇ ನಮ್ಮ? ಬೀಜೋಪಚಾರ ಅಂದ್ರೆ ಏನು? ಬೀಜೋಪಚಾರದ ಬಗ್ಗೆ ನಮಗೇನು ಗೊತ್ತೇ ಇಲ್ಲಪ್ಪ. ಅದು ಹೆಂಗ್ ಮಾಡ್ಬೇಕು ಏನು? ನಾವೇನು ಸುಮ್ಮನೆ ಬಿತ್ತನೆ ಮಾಡ್ತೀವಿ ಸುಲಿತೀವಿ ಅಷ್ಟು ಬಿಟ್ರೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಅದ್ರ ಮಾಹಿತಿ ಹೇಳ್ರಿ. ತಿಪ್ಪಮ್ಮ, ಬೀಜೋಪಚಾರ ಅಂದ್ರೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಬೀಜಕ್ಕೆ ಟ್ರೈಕೋಡರ್ಮ ಅಂತ ಹೇಳ್ಬಿಟ್ಟು ಒಂದು ಪುಡಿ ಸಿಗುತ್ತೆ, ಅದು ಜೈವಿಕ ಗೊಬ್ಬರ ಥರ. ಅದನ್ನ ಬೀಜದಲ್ಲಿ ಬೆರೆಸಿ ಬಿತ್ತನೆ ಮಾಡೋ ವಿಧಾನಕ್ಕೆ ಬೀಜೋಪಚಾರ ಅಂತ ಹೇಳ್ತಾರೆ. ಹೌದಾ ಮೇಡಮ್? ಬೀಜಕ್ಕೆ ಈ ಥರನೂ ಉಪಚಾರ ಮಾಡ್ತಾರಾ? ಅದು ಹೆಂಗೆ ಮೇಡಮ್? ಹೌದಮ್ಮ, ಇಲ್ಲೇ ಗೊರ್ಲಕಟ್ಟೆಯಲ್ಲಿ ಗ್ರೀನ್ ಫೌಂಡೇಶನ್ ಸಂಸ್ಥೆಯಿಂದ ಎಮ್ ಕೆ ಎಸ್ ಪಿ ಯೋಜನೆ ಅಡಿಯಲ್ಲಿ ಟ್ರೈಕೋಡರ್ಮ ಅಂತ ಹೇಳ್ಬಿಟ್ಟು ಒಂದು ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡೋ ವಿಧಾನ ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದಾರೆ. ಅಲ್ಲೇ ಹೋಗಿ ನೋಡೋಣ ಬನ್ನಿ. ಹೌದಾ ಮೇಡಮ್? ಸರಿ, ಅಲ್ಲೇ ಹೋಗಿ ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಇಲ್ಲೇನು ಮಾಡೋಕೆ ಹೊರಟಿದ್ವಿ ಅಂತಂದರೆ, ನಿಮಗೇನು ತೋರಿಸ್ಕೊಡ್ತಿದ್ವಿ ಅಂದರೆ, ನಾವು ಈ ಬೀಜನ ಶೇಂಗಾ ಬೀಜನ ಬೀಜೋಪಚಾರ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀವಿ. ನಾವು ಇವತ್ತು ಗ್ರೀನ್ ಫೌಂಡೇಶನಿಂದ ಇಲ್ಲಿ ಬಂದಿರೋದು. ಎಮ್ ಕೆ ಎಸ್ ಪಿ ಪ್ರಾಜೆಕ್ಟ್ ಗೊತ್ತಲ್ಲ, ನಿಮ್ಮ ಹಳ್ಳಿಯಲ್ಲೆಲ್ಲ ನಡೀತಾ ಇದೆ. ಆ ಒಂದು ಪ್ರಾಜೆಕ್ಟ್ ವತಿಯಿಂದ ಗ್ರೀನ್ ಫೌಂಡೇಶನ್ ಸಂಸ್ಥೆಯಿಂದ ಬಂದಿದ್ದೇವೆ. ಈಗೇನು ನಾವು ಶೇಂಗಾ ಬೀಜ ನಿಮ್ಮ ಕಡೆ ಎಲ್ಲ ಜಾಸ್ತಿ ಬಿತ್ತನೆ ಮಾಡೋದು, ಆ ಬಿತ್ತನೆ ಮಾಡೋದಕ್ಕೆ ಮುಂಚೆ ಬೀಜೋಪಚಾರ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ತೋರಿಸ್ಕೊಡ್ಲಿಕ್ಕೆ ಇವತ್ತು ಇಲ್ಲಿ ಸೇರಿದ್ವಿ. ಶೇಂಗಾ ಬೀಜದ ಬೀಜೋಪಚಾರಕ್ಕೆ ಏನೆಲ್ಲ ಬೇಕಂತಂದರೆ, ಒಂದು ಕೆ ಜಿ ಬಿತ್ತನೆಗೆ ಬೇಕಾಗಿರುವ ಶೇಂಗಾ ಬೀಜ, 5 ಗ್ರಾಮ್ ಟ್ರೈಕೋಡರ್ಮ ಬೇಕಾಗುತ್ತೆ, 250 ಗ್ರಾಮ್ ಬೆಲ್ಲ ಬೇಕಾಗುತ್ತೆ, 1 ಲೀಟರ್ ಬಿಸಿನೀರು ಬೇಕಾಗುತ್ತೆ, ಗೋಣಿಚೀಲ ಬೇಕಾಗುತ್ತೆ ಒಂದು. ಮೊದಲಿಗೆ 250 ಗ್ರಾಮ್ಗೆ ಬೆಲ್ಲ ತಗೊಂಡು ಪುಡಿ ಮಾಡಿ ಇಟ್ಕೋಬೇಕು. ಆ ಪುಡಿ ಮಾಡಿದಂಥ ಬೆಲ್ಲಕ್ಕೆ 1 ಲೀಟರ್ ಬಿಸಿ ನೀರನ್ನು ತಗೊಂಡು ಮಿಶ್ರಣ ಮಾಡಬೇಕು. ಮೊದಲು ಒಂದು ಗೋಣಿಚೀಲ ತೊಗೊಂಡು ಆ ಗೋಣಿಚೀಲದ ಮೇಲೆ 1 ಕೆಜಿ ಶೇಂಗಾ ಬೀಜವನ್ನು ಹೀಗೆ ಸುರಿದ್ಬಿಟ್ಟು ತೆಳ್ಳಗೆ ಹೀಗೆ ಹರಡಬೇಕು. ಈ ಹರಡಿದಂಥ ಶೇಂಗಾ ಬೀಜದ ಮೇಲೆ ಆ ಬೆಲ್ಲದ ನೀರನ್ನು ಹೀಗೆ ಚಿಮುಕಿಸಬೇಕಾಗತ್ತೆ. ಈ ರೀತಿಯಾಗಿ ಶೇಂಗಾ ಬೀಜದ ಮೇಲೆ ಬೆಲ್ಲದ ನೀರನ್ನು ಹಾಕಿದ್ದೀವಿ. ಈ ಒಂದು ಬೀಜಕ್ಕೆ ಈಗ ನಾವು 5 ಗ್ರಾಮ್ ಟ್ರೈಕೋಡರ್ಮ ಪೌಡರನ್ನು ಮಿಶ್ರಣ ಮಾಡಬೇಕಾಗುತ್ತೆ.
ಈಗೇನು ಈ ಪೌಡ್ರ್ ಹಾಕಿದ್ದೀವಿ ನಾವು, ಈ ಪೌಡ್ರ್ ಹಾಕಿದ್ಮೇಲೆ ನಾವು ಕೈಯಿಂದ ಹಿಂಗೆ ಎಲ್ಲ ಬೆರ್ಸ್ ಮಿಶ್ರಣ ಮಾಡಬಾರ್ದು. ಯಾಕೆಂತಂದರೆ ಈ ಶೇಂಗಾದ ಸಿಪ್ಪೆ ಹೇಗಿರುತ್ತೆ ಅಂದರೆ ಭಾಳ ಸೂಕ್ಷ್ಮವಾಗಿರುತ್ತೆ. ಆ ಸಿಪ್ಪೆ ಏನಾದರೂ ಹೋಯ್ತು ಅಂತಂದರೆ ಆ ಬೀಜ ಮೊಳಕೆಯನ್ನು ಒಡೆಯುವಂಥ ಪ್ರಮಾಣ ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ಮೊಳಕೆ ಬರೋದಿಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೈಯಿಂದ ಮಿಶ್ರಣ ಮಾಡಬಾರ್ದು. ಈ ಎರಡು ಈ ಗೋಣಿಚೀಲದ ಮೂಲೆಯನ್ನು ಹಿಡ್ಕೊಂಡು ಇಬ್ಬರು ಸೇರಿಬಿಟ್ಟು ಎರಡು ಕಡೆಯಿಂದ ಈ ಥರ ಎರಡು ಕೈ ಹಿಡ್ಕೊಂಡು ಮಿಶ್ರಣ ಮಾಡಬೇಕಾಗುತ್ತೆ. ಈ ಗೋಣಿಚೀಲನ ಹೀಗೆ ಹಿಡ್ಕೊಂಡ್ಬಿಟ್ಟು ಹೀಗೆ ಮಿಶ್ರಣವನ್ನು ಮಾಡಬೇಕಾಗುತ್ತೆ. ಹೀಗೆ ಮಿಶ್ರಣ ಮಾಡಿದಂಥ ಬೀಜವನ್ನು ನೆರಳಲ್ಲಿ ಅರ್ಧ ಗಂಟೆಯಿಂದ 45 ನಿಮಿಷದವರೆಗೆ ಒಣಗಿಸ್ಬಿಟ್ಟು ಅವತ್ತೇ ಬಿತ್ತನೆ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ಮುಂಚೆ ಮಾಡೋದಲ್ಲ, ಇದನ್ನು ಬಿತ್ತನೆ ಮಾಡೋ ದಿನಾನೇ ಮಾಡಬೇಕಾಗುತ್ತೆ. ಒಂದು ಎಕರೆಗೆ ಏನು ಮಾಡ್ಬೋದು ಅಂತಂದರೆ 30 ಕೆಜಿ ಶೇಂಗಾನ ಬೀಜ ಬಿತ್ತನೆ ಮಾಡ್ತೀವಿ ಅಂತಂದರೆ ಟ್ರೈಕೋಡರ್ಮ ಬಂದುಬಿಟ್ಟು 150 ಗ್ರಾಮಿಂದ 200 ಗ್ರಾಮ್ ಟ್ರೈಕೋಡರ್ಮ ತಗೊಂಡ್ರೆ ಒಂದು 30 ಕೆಜಿ ಬೀಜಕ್ಕೆ ಸಾಕಾಗುತ್ತೆ. ಅದೇ ರೀತಿ ಬೆಲ್ಲ ಒಂದು ಕೆಜಿ ಬೆಲ್ಲ ತಗೊಂಡ್ರೆ ಸಾಕಾಗುತ್ತೆ. ಬೀಜೋಪಚಾರ ಮಾಡೋದ್ರಿಂದ ಏನು ಉಪಯೋಗ ಸರ್? ಬೀಜೋಪಚಾರ ಮಾಡೋದ್ರಿಂದ ಬೇರು ಕೊಳೆಯ ರೋಗ ಕಡಿಮೆ ಆಗುತ್ತೆ, ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಇಳುವರಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಬೀಜೋಪಚಾರ ಮಾಡಿದರೆ ತುಂಬ ಸೂಕ್ತ. ಹಾಗಾಗಿ ನಾವು ಇವತ್ತು ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೇವೆ. ಟ್ರೈಕೋಡರ್ಮ ಎಲ್ಲಿ ಸಿಗುತ್ತೆ ಸರ್? ಇದು ಎಲ್ಲಿ ಸಿಗುತ್ತೆ ಟ್ರೈಕೋಡರ್ಮ ಅಂತಂದರೆ, ನಮ್ಮ ಸಂಸ್ಥೆಯಿಂದ ತರಬೇತಿ ಕೊಡ್ತೇವೆ. ಅದನ್ನ ಹೇಗೆ ನಾವು ನಮ್ಮ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೇಕು ಅನ್ನೋದ್ರಾಗೆ ತರಬೇತಿ ಕೊಡ್ತೇವೆ. ಮತ್ತು ನಮ್ಮ ಕೃಷಿ ಇಲಾಖೆಗಳೇನಿದ್ದಾವೆ ಅಲ್ಲಿ ಕೂಡ ಸಿಗ್ತದೆ. ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಂತೇನಿದ್ದಾವೆ, ಜಿಲ್ಲೆಗೆ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇರ್ತವೆ, ಅಲ್ಲಿ ಕೂಡ ಇದು ಸಿಗ್ತಾ ಹೋಗುತ್ತೆ. ಬೀಜ ಉಪಚಾರದ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಸರ್, ನಮ್ಮ ಸಂಘದ ಪರವಾಗಿ ನಿಮಗೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಧನ್ಯವಾದಗಳು.